Hi everyone, welcome to Jhanvitha Creations. Friends, ivattu ondu simple agiro crochet kuchh design hakodhege anta helikortidini. Idikke needle bandu 10 takondidini, 11 adru nadiyutte. Illi nanu 7 7 darana tegdu knot hakondidini friends. Neevu saree hakidre right side indane ittkonda hakkolbeku. Lace ke needle na chuchi darana tandu ee reethi nanu ond sala lock maadkoltini. Navu idanna single crochet antanu kuda karitivi, lock antanu kuda karitivi. Adru pakkadalle mattondu sala single crochet. ಮತ್ತೊಂದು ಸಲ ಸಿಂಗಲ್ ಕ್ರೋಷೆ ಒಟ್ಟು ಮೂರು ಸಲ ನಾನು ಇವತ್ತು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಮೂರು ಸಲ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ನಾನಿವಾಗ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದ್ಸಲ ಸಿಂಗಲ್ ಕ್ರೋಷ ಒಂದ್ಸಲ ಲಾಕ್ ಅಥವಾ ಸಿಂಗಲ್ ಕ್ರೋಷ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ನಾನಿಲ್ಲಿ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಫ್ಲವರ್ ಬೀಡ್ನ ತೊಗೊಂಡಿದ್ದೀನಿ ಈ ರೀತಿ ಬೀಡು ನೀವು ಇಲ್ಲಿ ಯಾವ ಬೀಡ್ ಬೇಕಿದ್ರೂ ಹಾಕ್ಕೊಳ್ಬೋದು ಇಂಥದ್ದೇ ಬೀಡು ಅಂತೇನಿಲ್ಲ ನಾನಿಲ್ಲಿ ಈ ರೀತಿ ಸ್ಟಾರ್ ಶೇಪಲ್ಲಿರೋ ಬೀಡ್ನ ತೊಗೊಂಡಿದ್ದೀನಿ ಬೀಡ್ನ ನಿಡಲ್ ಮೇಲೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಥ್ರೆಡ್ಡಿಗೆ ಹಾಕಿ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಟ್ ಲಾಕ್ ಮಾಡಿ ನಂತರ ಅದನ್ನು ಸ್ಟ್ರೈಟ್ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಆದ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ನಂತರ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಮೂರು ಸಲ ನಾನಿಲ್ಲಿ ಸಿಂಗಲ್ ಕ್ರೋಷನ ಮಾಡಿ ಮತ್ತು ತ್ರೀ ಚೈನ್ನ ಹಾಕಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ನಾನು ಇಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮಗೆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಚೈನು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ತೀನಿ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಆರು ಚೈನನ್ನು ಹಾಕಿ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕಿರಿ ತಿರುಗಿಸ್ಕೊಂಡು ನಾವು ರೈಟ್ ಸೈಡಿಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ನಾನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಮಾಡಿ ನಂತರ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು ಬಟ್ಟೆನ ಸೀದಾ ಮಾಡಿಕೊಂಡು ನಿಡಲ್ ಮೇಲೆ ನಾನು ಒಂದು ಸಲ ದಾರನ ಸುತ್ತಕೊಳ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ಈ ರೀತಿ ಡಬಲ್ ಕ್ರೋಷ ಸಾರಿ ತ್ರಿಬಲ್ ಕ್ರೋಷನ ಕೂಡ ಮಾಡ್ಕೊಳ್ಬೋದು ನಾನು ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಟ್ ಕೆಳಗಡೆ ಸಿಕ್ಸ್ ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಸಲ ದಾರನ ಮೇಲೆ ತರ್ತೀನಿ ಇನ್ನೆರಡು ಲೂಪ್ ಇರುತ್ತೆ ನಿಡಲ್ ಮೇಲೆ ಅದರಿಂದನೂ ಒಂದ್ಸಲ ದಾರನ ಮೇಲೆ ತರ್ತೀನಿ ಸೊ ಇಲ್ಲಿ ಡಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೊಳ್ತಿರೋದ್ರಿಂದ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಮಗೆ ಎಷ್ಟು ಕಂಬಗಳು ಬೇಕಾಗುತ್ತೆ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಬೇಕು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಎರಡು ಕಂಬನ ಮಾಡ್ಕೊಂಡಿದ್ದೀನಿ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ ಸೇಮ್ ಪ್ಲೇಸ್ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮೂರು ಕಂಬ ಆಗಿದೆ ಮತ್ತು ಅದೇ ರೀತಿ ನಾನು ಕಂಬಗಳನ್ನ ಒಂದೇ ಲೆವೆಲ್ಗೆ ಬರೋ ಹಾಗೆ ಮಾಡ್ಕೊಳ್ತೀನಿ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕಿದ್ರೆ ಒಂದೇ ಲೆವೆಲ್ ಬರೋ ಹಾಗೆ ಮಾಡ್ಕೊಳ್ಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ಮಾಡ್ಕೊಳ್ಬಾರ್ದು ನಾನೇನು ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ವಾ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿ ಒಟ್ಟು 14 ಕಂಬಗಳನ್ನ ಇದರೊಳಗಡೆ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ ಒಟ್ಟು 14 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸ್ತಿದೆ ಇಲ್ಲಿ ನಾನು 14 ಕಂಬಗಳನ್ನ ಫಿಲ್ ಮಾಡಿದ್ದೀನಿ ನೀವು ಇದಕ್ಕಿಂತಲೂ ಕಮ್ಮಿ ಚೈನ್ಗಳಾದರೆ ನೀವು 10 ಕಂಬಗಳನ್ನು ಕೂಡ ಈ ಡಿಸೈನ್ಗೆ ಮಾಡ್ಕೊಳ್ಬೋದು ಅಥವಾ 12 ಕಂಬಗಳನ್ನು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಲಾಕ್ ಆದಮೇಲೆ ಮತ್ತೆ ನಾನು ಬಟ್ಟೆನ ಸ್ವಲ್ಪ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಅಲ್ಲಿಂದನೇ ಒಂದು ಬೀಡ್ನ ಹಾಕ್ಕೊಳ್ತೀನಿ
ಸ್ವಲ್ಪ ದಾರನ ಮೇಲೆತ್ತಿ ಒಂದು ಮೀಡಿಯಮ್ ಸೈಜು ನೋಡಿ ಇಲ್ಲಿ ಇದು 3 mm ಬೀಡು ಇದನ್ನು ಇನ್ಸೆಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋದಿಲ್ಲ ಹಾಗೆಯೇ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ ಒಂದು ಹೋಲ ಸ್ಕಿಪ್ ಮಾಡಿ ನಂತರ ಹೋಲಿಗಿದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಮತ್ತೊಂದು ಸಲ ಸಿಂಗಲ್ ಕ್ರೋಷ ಇವಾಗ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇದಕ್ಕಿಂತಲೂ ಸ್ಮಾಲ್ ಸೈಜ್ ಬೀಡನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ನೆಕ್ಸ್ಟ್ ಒಂದು ಹೋಲ್ ಕಾಣಿಸ್ತಿದೆಯಲ್ವ ಅದನ್ನು ಸ್ಕಿಪ್ ಮಾಡಿ ನಂತರದ ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಲಾಕ್ ಮತ್ತು ಇನ್ನೊಂದು ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆಯಲ್ವ ಅಲ್ಲಿಗೆ ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಬ್ಯಾಕ್ ಸೈಡಿಂದ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಹೋಲ್ಗಳು ಕಾಣಿಸುತ್ತೆ ನಾವು ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಡ್ತೀನಿ ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಒಂದು ಹೋಲ ಸ್ಕಿಪ್ ಮಾಡಿ ನಂತರದ ಹೋಲ್ ಇದೆಯಲ್ವ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೇಕು ಮತ್ತೊಂದು ಸಲ ಸಿಂಗಲ್ ಕ್ರೋಷ ಈ ರೀತಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಒಂದು ಹೋಲ್ ಸ್ಕಿಪ್ ಮಾಡಬೇಕು ನಂತರದ ಹೋಲಿಗೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಲಾಕ್ ಮಾಡ್ಕೊಳ್ತಿದ್ದೀನಿ ಒಂದು ಹೋಲ್ ಸ್ಕಿಪ್ ಮಾಡಿ ನಂತರದ ಹೋಲಿಗೆ ಲಾಕ್ ಮಾಡಿ ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ನಂತರ ಬೀಡನ್ನ ಹಾಕ್ಕೊಳ್ಬೇಕು ಒಟ್ಟು 5 ಬೀಡ್ ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇದಕ್ಕಿಂತಲೂ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡ್ರೆ ನಾವು ಮಧ್ಯದಲ್ಲಿ ಒಂದು ಹೋಲ್ ಸ್ಕಿಪ್ ಮಾಡ್ತೀವಲ್ಲ ಅದರ ಅವಶ್ಯಕತೆ ಇರೋದಿಲ್ಲ ನಾನು ಸ್ವಲ್ಪ 3 mm ಬೀಡ್ ತಗೊಂಡಿರೋದ್ರಿಂದ ಒಂದು ಹೋಲ್ ಸ್ಕಿಪ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿ ನಂತರ ಅಲ್ಲಿ 2 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡಿರ್ತೀವಲ್ಲ ಅಲ್ಲೊಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಸೀದಾನ ಮಾಡಿಕೊಂಡು 3 chain ಹಾಕ್ಕೊಳ್ತೀನಿ 1, 2, 3 chain ಹಾಕಿ ಬೀಡ್ ಆದಮೇಲೆ ಒಂದು ಹೋಲ್ ಸಿಂಗಲ್ ಕ್ರೋಷ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷ ಮತ್ತೆ 3 chain 1, 2, 3 3 chain ಹಾಕಿ ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆಯಲ್ವ ಬೀಡ್ ಆದಮೇಲೆ ಅಲ್ಲಿ ಸಿಂಗಲ್ ಕ್ರೋಷ ಮತ್ತೆ 3 chain 1, 2, 3 ಬೀಡ್ ಆದಮೇಲೆ ಹೋಲ್ ಕಾಣಿಸ್ತಿದೆಯಲ್ವ ಅಲ್ಲೊಂದ್ಸಲ ಸಿಂಗಲ್ ಕ್ರೋಷ ನಾವು ಇದೇ ರೀತಿ 5 ಬೀಡ್ ಕೆಳಗಡೆನೂ ಕೂಡ 3 chain ಹಾಕ್ಕೊಂಡು ಬರ್ಬೋದು ಫ್ರೆಂಡ್ಸ್ ಇಲ್ಲಿ ಮಧ್ಯದ ಬೀಡಲ್ಲಿ ಬೇಕಿದ್ರೆ ನೀವು 4 chain ಹಾಕ್ಕೊಳ್ಬೋದು ಯಾಕೆಂದರೆ ನನ್ನಲ್ಲಿ ಕುಚ್ಚನ್ನು ಕಟ್ಟೋದ್ರಿಂದ ಎಲ್ಲೂ ಕೂಡ 3 chain ಹಾಕ್ಕೊಂಡಿದ್ದೀನಿ ಬಟ್ ನಿಮಗೆ ಸಾಕಾಗಲ್ಲ ಅನ್ನೋದಾದರೆ 4 chain ಹಾಕ್ಕೊಳ್ಬೋದು ಅಂದರೆ 3ನೇ ಬೀಡ್ ಇದೆಯಲ್ವ ಮಧ್ಯದಲ್ಲಿ ಆ ಬೀಡ್ಗೆ 3 chain ಇದು ನನ್ನ ಲಾಸ್ಟಲ್ಲಿ ಇದೆಯಲ್ವ ಲಾಕ್ ಮಾಡಿರ್ತೀನಿ ಅದ್ರ ಒಳಗಡೆನೇ ಲಾಕ್ ಮಾಡ್ಕೊಳ್ತೀನಿ ಅಥವಾ ಪಕ್ಕದಲ್ಲಿ ನೀವು ಸಿಂಗಲ್ ಕ್ರೋಷನ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ನಾವಿಲ್ಲಿ ಹಾಕ್ಕೊಳ್ಬೋದು ನಂತರ ನಾನು 2 ಸಿಂಗಲ್ ಕ್ರೋಷನ ಮಾಡ್ಕೊಂಡಿರ್ತೀನಿ ನಾವು ಲಾಕ್ ಮಾಡಿರ್ತೀವಲ್ಲ ಬೀಡ್ ಲಾಕ್ ಅದರ ಅದಾದಮೇಲೆ ಮತ್ತೆ 2 ಒಟ್ಟು 3 ಆಗುತ್ತೆ ನಂತರ 3 chain 3 chain ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಹೇಳ್ತಿರೋದು ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ನಾನಿಲ್ಲಿ 6 chain ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ಎಷ್ಟು ಚೈನನ್ನು ಹಾಕ್ಕೊಂಡಿರ್ತೀವೋ ಅಷ್ಟೇ ಚೈನ್ಗಳನ್ನ ನಾವು ಪ್ರತಿಯೊಂದು ಆರ್ಚ್ ಕೆಳಗೆ ಬರೋ ಹಾಗೆ ಹಾಕ್ಕೊಳ್ಬೇಕಾಗುತ್ತೆ 6 chain ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ ಬ್ಯಾಕ್ ಸೈಡಿಂದ ಮತ್ತು 3 chain ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ ಇಲ್ಲಿ ನಾವು ಆರ್ಚ್ ಆದಮೇಲೆ 2 ಸಿಂಗಲ್ ಕ್ರೋಷನ ಮಾಡಿರ್ತೀವಲ್ಲ ಅದರಲ್ಲಿ 1 ಸಿಂಗಲ್ ಕ್ರೋಷ ಇದೆಯಲ್ವ ಅದರೊಳಗಡೆ ಲಾಕ್ ಮಾಡ್ಕೊಳ್ತೀನಿ ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಬಟ್ಟೆನ ಸೀದಾ ಮಾಡಿ ನಿಡಲ್ ಮೇಲೆ 1 ದಾರನ ಸುತ್ತಕೊಳ್ತೀನಿ
ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಕಂಬನ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಅಚ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡಿದ್ದೀನೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ತೀನಿ. ಸೊ ಅಲ್ಲಿ 14 ಕಂಬಗಳನ್ನ ಮಾಡಿದ್ದೀಯಲ್ವ, ಇಲ್ಲೂ ಕೂಡ 14 ಕಂಬಗಳನ್ನ ಮಾಡಿದ್ದೀನಿ. ನೋಡ್ತಿರ್ಬೋದು ಅದು ಎಲ್ಲಿ ಬರುತ್ತೆ, ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ಅಲ್ಲೇ ನಾನು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ನೋಡ್ತಿರ್ಬೋದು ಬಟ್ಟೆನ ಸ್ವಲ್ಪ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು, ಅಥವಾ ತಿರುಗಿಸ್ಕೊಂಡು ಕೂಡ ನಾವು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ನಿಮ್ಗೆ ಹೇಗಾಗುತ್ತೆ ಹಾಗೆ ಮಾಡಿ ನಂತರ ಒಂದು ಹೋಲ್ ಸ್ಕಿಪ್ ಮಾಡಿ ನಂತರದ ಹೋಲ್ಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಆಗಿರೋದ್ರಿಂದ ಒಂದು ಹೋಲ್ ಸ್ಕಿಪ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಸ್ಮಾಲ್ ಸೈಜ್ ಬೀಡ್ ತೊಗೊಂಡ್ರೆ 7 ಬೀಡ್ಗಳು ಬರ್ಬೋದು, ನನಗಿಲ್ಲಿ 5 ಬೀಡ್ಗಳು ಬರ್ತಿದೆ. ಯಾಕೆಂದರೆ ಒಂದು ಹೋಲ್ ಸ್ಕಿಪ್ ಮಾಡಿ ಮತ್ತೆ ಲಾಕ್ ಮಾಡ್ಕೊಳ್ತಿದ್ದೀನಲ್ವ, ಅದಕ್ಕೋಸ್ಕರ. ನಂತರ ಮತ್ತೊಂದು ಸಲ ಸಿಂಗಲ್ ಕ್ರೋಷ, ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಹೋಲ್ ಸ್ಕಿಪ್ ಮಾಡಿ ನಂತರದ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ನಂತರ ಮತ್ತೊಂದು ಸಲ ಸಿಂಗಲ್ ಕ್ರೋಷ, ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಎಷ್ಟು ಬೀಡ್ ಬಂದಿದೋ ಅಷ್ಟೇ ಬೀಡ್ಗಳನ್ನ ಇಲ್ಲೂ ಕೂಡ ಹಾಕ್ಕೊಳ್ತೀನಿ. 5 ಬೀಡ್ ಬಂದಿದೆ ಫಸ್ಟ್ ಹಾರ್ಚಲ್ಲಿ, ಸೊ ಇಲ್ಲೂ ಕೂಡ 5 ಬೀಡ್ ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಳ್ತೀನಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಎಲ್ಲ ಸ್ಯಾರಿಗಳಿಗೂ ಕೂಡ ಈ ಡಿಸೈನ್ ಹಾಕ್ಕೊಳ್ಬೋದು ಒಂದೇ ಸ್ಟೆಪ್ಪಲ್ಲೇ. ತುಂಬ ಈಸಿನೂ ಕೂಡ ಇದೆ, ಕನ್ಫ್ಯೂಸ್ ಆಗೋ ಅವಶ್ಯಕತೆಯೇ ಇಲ್ಲ. ಕೊನೆವರೆಗೂ ನೋಡಿ ಫ್ರೆಂಡ್ಸ್, ನಿಮಗೇ ಗೊತ್ತಾಗುತ್ತೆ ಅದು ಯಾವ ರೀತಿ ಕಾಣಿಸ್ಬೋದು ಅಂತ. ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ನಾನು ಸೀದಾನ ಮಾಡಿಕೊಂಡು ನಾವಿನಲ್ಲಿ ಬೀಡ್ ಹಿಂದೆ ಬರೋ ಹಾಗೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಬೇಕಷ್ಟೇ. 1, 2, 3 ಚೈನ್ ಹಾಕಿ ಅದು ಕೂಡ ಬೀಡ್ ಆದಮೇಲೆ ಒಂದು ಹೋಲ್ ಕಾಣಿಸುತ್ತಲ್ವ ಅಲ್ಲಿ ಲಾಕ್. 1, 2, 3 ಚೈನ್ ಹಾಕಿ ಅದು ಕೂಡ ಬೀಡ್ ಆದಮೇಲೆ ಹೋಲ್ ಕಾಣಿಸುತ್ತಲ್ವ ಅಲ್ಲಿ ಲಾಕ್. ಈ ರೀತಿ ಪ್ರತಿಯೊಂದು ಬೀಡ್ ಹಿಂದೆನೂ ಕೂಡ 3 ಚೈನ್ ಬರೋ ಹಾಗೆ ಹಾಕ್ಕೊಳ್ಬೇಕು. ಲಾಸ್ಟಲ್ಲೂ ಕೂಡ ನಾನಿಲ್ಲಿ 3 ಚೈನ್ ಹಾಕ್ತೀನಿ. ನಾವು ಲಾಸ್ಟಲ್ಲಿ ಲಾಕ್ ಮಾಡಿರ್ತೀವಲ್ಲ, ಅಂದರೆ ಕಂಬಗಳನ್ನ ಮಾಡಿ ಲಾಕ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ನಾನು ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ನಮ್ಮ ಮಧ್ಯೆ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕುಚ್ಚಿಗೋಸ್ಕರ ನಾನು 4 ಚೈನ್ ಗ್ಯಾಪ್ ಇಟ್ಟಿಲ್ಲ, ಈ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ, ಅದಕ್ಕೋಸ್ಕರ ನಾನು 3 ಚೈನ್ ಹಾಕ್ಕೊಂಡು ಬಂದಿದ್ದೀನಲ್ವ, ಅಲ್ಲಿ 4 ಚೈನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಮತ್ತೆ ಬೀಡ್ ಕೆಳಗಡೆ ಮತ್ತೆ 2 ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಇನ್ನೊಂದು ಆರ್ಚನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಲಾಸ್ಟಲ್ಲೂ ಕೂಡ 2 ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ 2 ಅಥವಾ 3 ಚೈನ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಕಟ್ ಮಾಡಿ ಹಿಂದೆ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು 5 ಬೀಡ್ಗಳು ಬಂದಿದೆ. ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಆಗಿರೋದ್ರಿಂದ 5 ಬೀಡ್ ಬಂದಿದೆ. ನೀವೇನು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನ ತಗೊಂಡ್ರೆ 7 ಬೀಡ್ಗಳು ಬರುತ್ತೆ. ಮಧ್ಯದ ಬೀಡಲ್ಲಿ ನಾನು ಕುಚ್ಚನ್ನು ಕಟ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಕುಚ್ಚನ್ನು ಕೂಡ ಹಾಕಿದ್ದೀನಿ. ನಾನು ಇಲ್ಲಿ 150 ಎಳೆ ದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತೇ ನೋಡ್ತಿರ್ಬೋದು. ಬೀಡ್ ಕೆಳಗಡೆ ದಾರ ಇದೆಯಲ್ವ, ಅಲ್ಲಿ ಈ ರೀತಿ ಕುಚ್ಚನ್ನು ಹಾಕಿದ್ದೀನಿ. ತುಂಬಾ ಗ್ರ್ಯಾಂಡಾಗೂ ಕೂಡ ಕಾಣಿಸ್ತಿದೆ. ಹಾಗೆಯೇ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಡಿಸೈನ ನಾವು ಮಾಡ್ಕೊಳ್ಬೋದು, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಇದಕ್ಕೆ ಪ್ರೈಸ್ ಬಂದು ಒಂದು 400-600 ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಎಲ್ಲ ಸ್ಯಾರಿಗಳಿಗೂ ಈ ಡಿಸೈನ್ ನೀಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಇದಕ್ಕೆ ನಾವು ಸ್ಟೋನ್ ಚೈನ್ ಆಗಲಿ ಅಥವಾ ಬಾಲ್ ಚೈನ್ ಆಗಲಿ ಅಂಟಿಸ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಮಧ್ಯೆ ಆರ್ಚ್ಗೆ ಈ ರೀತಿ ಸ್ಟೋನ್ ಚೈನ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ,
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.